ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಮಿನಿಸ್ಟ್ರಿ ಆಫ್ ಡಿಫೆನ್ಸಿಗಳಲ್ಲಿ ಒಂದು ನೇಮಕಾತಿಗಳು ಆಗಿರುವಂಥದ್ದು ನಾರ್ತೇನ್ ಕಮಾಂಡ್ ಅಂತ. ಅದರಲ್ಲಿ ಒಂದಷ್ಟು ಹುದ್ದೆಗಳಿರುವಂಥದ್ದು ಫೈರ್ಮ್ಯಾನು, ವೆಹಿಕಲ್ ಮೆಕ್ಯಾನಿಕಲು, ಸಿವಿಲ್ ಮೋಟರ್ ಡ್ರೈವರು ಮತ್ತು ಇನ್ನಿತರ ಒಂದು ಹುದ್ದೆಗಳಿರುವಂಥದ್ದು. ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನೊಂದು ವೀಡಿಯೋನ ಶುರು ಮಾಡೋಣ. ಫಸ್ಟು ಸಿವಿಲಿಯನ್ ಮೋಟಾರ್ ಡ್ರೈವರ್ಗೆ ನೋಡ್ತಾ ಹೋದಾದರೆ ಒಟ್ಟು ಟೋಟಲು 27 ಹುದ್ದೆಗಳಿರುವಂಥದ್ದು. ನಿಮಗೆ ಪೇ ಸ್ಕೇಲ್ ನೋಡೋದಾದರೆ 19,900 ಹಿಡಿದು 45,700 ತನಕ ನಿಮಗೆ ಪೇ ಸ್ಕೇಲ್ ಸಿಗುವಂಥದ್ದು. ಏಜ್ ನೋಡೋದಾದರೆ 18-27. ಕ್ವಾಲಿಫಿಕೇಷನ್ ನೋಡ್ತಾ ಹೋದಾದರೆ ಮ್ಯಾಟ್ರಿಕ್ಯುಲೇಷನ್ ಅಥವಾ ಅದರ ಒಂದು ಈಕ್ವಲೆಂಟ್ ಮಾಡಿದ್ರು ಸಹ ಅರ್ಜಿಯನ್ನು ಹಾಕ್ಬೋದು. ಮತ್ತು ನೀವು ಮಸ್ಟ್ ಪಾಸಸ್ ಸಿವಿಲ್ ಡ್ರೈವಿಂಗ್ ಲೈಸೆನ್ಸ್ ಫಾರ್ ಹೆವಿ ವೆಹಿಕಲ್ ಫ್ರಮ್ DTO ಅಥವಾ RTO ಆ್ಯಂಡ್ ಹ್ಯಾವ್ ಟು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಸಚ್ ವೆಹಿಕಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು 10th ಮುಗಿಸಿದಾದಮೇಲೆ ಅಥವಾ ಆ ಥರ ಈಕ್ವಲೆಂಟ್ನ ಮುಗಿಸಿದಾದಮೇಲೆ ನೀವು ಡ್ರೈವಿಂಗ್ ಲೈಸೆನ್ಸ್ನ ಪಡ್ಕೊಂಡಿರಬೇಕು. ಮತ್ತು ಅಂದರೆ ಹೆವಿ ವೆಹಿಕಲ್ನ ಓಡಿಸಿರೋ ಒಂದು ಅನುಭವ ಇರಬೇಕು. ಅಂದರೆ ಹೆವಿ ಬ್ಯಾಡ್ಜ್ ಲೈಸೆನ್ಸ್ನ ನೀವು ಹೊಂದಿರಬೇಕು ಮತ್ತು 2 ವರ್ಷ ನಿಮಗೆ ಡ್ರೈವಿಂಗ್ ಮಾಡಿರುವ ಅನುಭವ ಇರಬೇಕು ಅಂತ ಹೇಳಿದ್ದಾರೆ. ಒಟ್ಟು 27 ಹುದ್ದೆ ಇರುವಂಥದ್ದು ಇದು ಭಾರತದಾದ್ಯಂತ. ಇದು ಎಲ್ಲ ಒಂದು ರಾಜ್ಯದ ಯಾವುದೇ ದೇಶದ ಯಾವುದೇ ರಾಜ್ಯದವರು ಅರ್ಜಿಯನ್ನು ಹಾಕ್ಬೋದು. ವೆಹಿಕಲ್ ಮೆಕ್ಯಾನಿಕಲ್ಗೆ ಟೋಟಲ್ 1 ಹುದ್ದೆ ಇರುವಂಥದ್ದು. ಇದಕ್ಕೆ 19,900 ಅಂತ ಹೇಳಿದ್ದು 45,700 ತನಕ ನಿಮಗೆ ಪೇ ಸ್ಕೇಲ್ ಸಿಗುವಂಥದ್ದು. ಏಜ್ ನೋಡೋದಾದರೆ 18-25. ಇದಕ್ಕೂ ಸಹ 10th ಪಾಸ್ ಆಗಿದೆ ಸಾಕು, ಅರ್ಜಿಯನ್ನು ಹಾಕ್ಬೋದು. ಮತ್ತು 1 ಇಯರ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದ್ದಾರೆ ಆ ಟ್ರೇಡಲ್ಲಿ. ಮತ್ತು ಇನ್ನು ಕೆಳಗಡೆ ನೋಡ್ತಾ ಹೋದಾದರೆ ಫೈರ್ಮ್ಯಾನ್ ಹುದ್ದೆ ಇರುವಂಥದ್ದು. ಒಟ್ಟು 3 ಹುದ್ದೆ ಇರುವಂಥದ್ದು. 19,900 45,700 ತನಕ ನಿಮಗೆ ಪೇ ಸ್ಕೇಲ್ ಇರುವಂಥದ್ದು. 18-25 ಏಜ್ ಇರಬೇಕಾಗಿರುತ್ತೆ. ನಿಮಗೆ ನೀವು 10th ಸ್ಟ್ಯಾಂಡರ್ಡ್ನ ಮುಗಿಸಿರ್ಬೇಕಾಗಿರುತ್ತೆ ಅರ್ಜಿ ಹಾಕಬೇಕಂದ್ರೆ ಮೊದಲು. ಮತ್ತು ಫೈರ್ಮ್ಯಾನ್ ಬಗ್ಗೆ ಎಲ್ಲನೂ ನೀವು ತಿಳ್ಕೊಂಡಿರ್ಬೇಕು. ಅಂದರೆ ಫೈರ್ ಯಾವ ರೀತಿ ಮಾಡೋದು ಅದನ್ನೆಲ್ಲನೂ ನೀವು ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ನಿಮಗೆ ಹೈಟು ಮತ್ತು ಒಂದಷ್ಟು ಚೆಸ್ಟು ವೇಟ್ ಇವನ್ನೆಲ್ಲನೂ ಕೊಟ್ಟಿದ್ದಾರೆ. ಅದನ್ನ ನೋಡ್ತಾ ಹೋದಾದರೆ ಹೈಟ್ ಬಂದುಬಿಟ್ಟು 165 cm ಇರಬೇಕು. ಚೆಸ್ಟು ಅನ್ಎಕ್ಸ್ಪೆಕ್ಟೆಡ್ ಆದಾಗ 81.5 ಇರಬೇಕು. ಎಕ್ಸ್ಟೆಂಡ್ ಆದಾಗ 85 ಇರಬೇಕು. ವೇಟು 50 kg ಮಿನಿಮಮ್ ಇರಬೇಕು ಅಂತ ಹೇಳಿದ್ದಾರೆ. ಒಟ್ಟು 3 ಹುದ್ದೆಗಳು ಇರುವಂಥದ್ದು. ಇನ್ನು ಲ್ಯಾಬ್ರವರು ಒಟ್ಟು 10 ಹುದ್ದೆ ಇರುವಂಥದ್ದು. ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಇದೆ. ಇದು ಒಟ್ಟು ಇದಕ್ಕೆ 18,000-41,100 ತನಕ ಸಂಭಾಳಿಸಿ ಬಂದಿದ್ದು. 18-25 ವರ್ಷ ಆಗಿದ್ರೆ ಸಾಕು, ಅರ್ಜಿಯನ್ನು ಹಾಕ್ಬೋದು. ಮತ್ತು 10th ಸ್ಟ್ಯಾಂಡರ್ಡ್ ಹತ್ರ ಒಂದು ಈಕ್ವಲೆಂಟ್ ಮಾಡಿದ್ರೆ ಸಾಕು, ಅರ್ಜಿಯನ್ನು ಹಾಕ್ಬೋದು. ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಮಾತ್ರ ಇರುವಂಥದ್ದು. ಇನ್ನು ಕಾರ್ಪೆಂಟರು ಒಟ್ಟು 1 ಹುದ್ದೆ ಇರುವಂಥದ್ದು. 18,000-41,100 ಒಂದು ಪೇ ಸ್ಕೇಲ್ ಇರುವಂಥದ್ದು. ಇನ್ನು 18-25 ವರ್ಷ ಆದವರು ಅರ್ಜಿಯನ್ನು ಹಾಕ್ಬೋದು. ಮತ್ತು 10th ಸ್ಟ್ಯಾಂಡರ್ಡು ಹತ್ರ ಈಕ್ವಲೆಂಟ್ ಆಗಿದ್ರೆ ಸಹ ಅರ್ಜಿಯನ್ನು ಹಾಕ್ಬೋದು. ಮತ್ತು ನಿಮಗೆ ಕಾರ್ಪೆಂಟರಲ್ಲಿ ನಾಲೆಡ್ಜ್ ಇದ್ದರೆ ಸಾಕು, ಈ ಒಂದು ಜಾಬ್ಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಈ ಒಂದು ಜಾಬ್ಗಳಿಗೆ ರೈಟ್ ಆ್ಯಂಡ್ ಟೆಸ್ಟ್ ಸಹ ಇರುವಂಥದ್ದು. ಇಲ್ಲಿ ಅದರ ಸಬ್ಜೆಕ್ಟ್ ವೈಸ್ ಇವನ್ನ ಕೊಟ್ಟಿದ್ದಾರೆ ಎಷ್ಟೆಷ್ಟು ಅಂತ. ಜನರಲ್ ಇಂಟೆಲಿಜೆನ್ಸು 25 ಕ್ವೆಶನ್ ಇರ್ತವೆ, 25 ಮಾರ್ಕ್ಸು. ಮತ್ತು ಇದಕ್ಕೆ ನೆಗೆಟಿವ್ ಸಹ ಇರುತ್ತೆ, 0.25 ನೆಗೆಟಿವ್ ಇರುತ್ತೆ. ಟೋಟಲ್ ಡ್ಯೂರೇಷನ್ ಅಂದರೆ ಟೈಮ್ ನೋಡೋದಾದರೆ 2 ಅವರ್ ಟೈಮಿಂಗ್ ಇರುತ್ತೆ. ಇನ್ನು ಪಾರ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಇದು 50 ಕ್ವೆಶನ್ ಇರ್ತವೆ, 50 ಮಾರ್ಕ್ಸು. ಇನ್ನು ಪಾರ್ಟ್ ನೊಮ್ಯಾರಿಕಲ್ ಆ್ಯಪ್ಟಿಟ್ಯೂಡು 25 ಕ್ವೆಶನ್ ಇರ್ತವೆ, 25 ಮಾರ್ಕ್ಸು. ಪಾರ್ಟ್ 4 ಜನರಲ್ ಅವೇರ್ನೆಸ್ ಇರುತ್ತೆ, 50 ಕ್ವೆಶನ್ನು 50 ಮಾರ್ಕ್ಸು. ಒಟ್ಟು 150 ಮಾರ್ಕ್ಸಿಂದ ಒಂದು ಕ್ವೆಶನ್ ಇರ್ತವೆ. ಪ್ರತಿ ತಪ್ಪಾದ ವೃತ್ತಕ್ಕೆ 0.25 ಒಂದು ಲೆಸ್ನ ಮಾಡ್ತಾ ಹೋಗ್ತಾರೆ. ಓಕೆ ಫ್ರೆಂಡ್ಸ್, ಇದನ್ನ ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗಿರುತ್ತೆ. ಈ ಥರ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ನೀವು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಹಾಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗೆ ಸಣ್ಣ. ಜೈ ಹಿಂದ್, ಜೈ ಕರ್ನಾಟಕ.